ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವೆಹಿಕಲ್ ಗಳು ಇರ್ತವೆ. ಹಾಗಾಗಿ ನಾವು ಟ್ರಾಫಿಕ್ ರೂಲ್ಸ್ ಗಳನ್ನು ತಿಳ್ಕೊಂಡಿರಬೇಕು. ಅದರ ಜೊತೆಗೆ ಟ್ರಾಫಿಕ್ ರೂಲ್ಸ್ ಗಳಲ್ಲಿ ಏನಾದರೂ ಚೇಂಜಸ್ ಆದಂತ ಸಂದರ್ಭದಲ್ಲಿ ಮುಖ್ಯವಾಗಿ ತಿಳ್ಕೊಬೇಕು, ಇಲ್ಲ ಅಂದ್ರೆ ಫೈನ್ ಹಾಕಿಸ್ಕೊಳ್ಳೋದು ನಾವೇ ಅಲ್ವಾ. ಹೀಗಾಗಿ ಕೇಂದ್ರ ಸರ್ಕಾರ ನೂತನ ಮೋಟಾರು ವಾಹನ ನಿಯಮಾವಳಿ 1989ಕ್ಕೆ ತಿದ್ದುಪಡಿ ತಂದಿದೆ. ಈ ಮೂಲಕ ವಾಹನ ಸವಾರರಿಗೆ ಹೆಚ್ಚು ಅನುಕೂಲವನ್ನ ಮಾಡಿ ಕೊಡ್ತಾ ಇದೆ, ಅದು ಡಿಜಿಟಲೀಕರಣದ ಮೂಲಕ. ಒಂದ ವೇಳೆ ನೀವು ಲೈಸೆನ್ಸ್ ಆಗಿರಬಹುದು, ಆರ್ಸಿ ಆಗಿರಬಹುದು ಅಥವಾ ಇನ್ಶೂರೆನ್ಸ್ ಆಗಿರಬಹುದು, ಇವುಗಳನ್ನೆಲ್ಲ ಮನೆಯಲ್ಲೇ ಮರ್ತು ಹೋದ್ರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಯಾಕೆ ಅಂತ ಅಂದ್ರೆ ಡಿಜಿಟಲೀಕರಣದ ಮೂಲಕವಾಗಿ ಎಲ್ಲಾ ದಾಖಲೆಗಳು ನಿಮಗೆ ಲಭ್ಯವಾಗುತ್ತೆ. ಹೀಗಾಗಿ ಶುಲ್ಕವನ್ನ ಟ್ರಾಫಿಕ್ ಪೊಲೀಸರು ವಿಧಿಸುವುದಿಲ್ಲ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಮೋಟಾರು ವಾಹನ ನಿಯಮಾವಳಿ 1989ಕ್ಕೆ ತಿದ್ದುಪಡಿ ತಂದಿದ್ದು ಆ ಮೂಲಕ ಕೆಲವೊಂದು ನಿಯಮಗಳನ್ನ ಮಾರ್ಪಾಡನ್ನ ಮಾಡಿದೆ. ಅವುಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ ಬನ್ನಿ. ಈ ಚಲನ್ ಮತ್ತು ಲೈಸೆನ್ಸ್ ನಿಯಮಗಳನ್ನ ಬದಲಾವಣೆ ಮಾಡಿದೆ. ಅವು ಯಾವ್ದು ಅಂತ ನೋಡೋದಾದ್ರೆ, ತಿದ್ದುಪಡಿ ಅನ್ವಯ ಚಾಲನಾ ಪರವಾನಗಿ ಮತ್ತು ಈ ಚಲನ್ ಸೇರಿದಂತೆ ವಾಹನಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಮಾಹಿತಿ ತಂತ್ರಜ್ಞಾನದ ಪೋರ್ಟಲ್ ಮೂಲಕ ನಿರ್ವಹಿಸಲಾಗ್ತಾ ಇದೆ. ಜೊತೆಗೆ ದೇಶದಾದ್ಯಂತ ಏಕರೂಪ ವಾಹನ ಚಾಲನಾ ಪರವಾನಗಿ ಅಂದ್ರೆ ಡಿಎಲ್ ಮತ್ತು ನೋಂದಣಾ ಪ್ರಮಾಣ ಪತ್ರಗಳನ್ನ ಅಂದ್ರೆ ಆರ್ಸಿಗಳನ್ನ ವಿತರಿಸಲಾಗುತ್ತೆ. ವಾಹನ ಸವಾರರು ಚಾಲನಾ ಪರವಾನಗಿ ಹಾಗೂ ಆರ್ಸಿಗಳನ್ನ ಅಪ್ಡೇಟ್ ಅನ್ನ ಮಾಡ್ಕೊಳ್ಬೇಕಿದೆ. ಇದರಲ್ಲಿ ಪ್ರಮುಖವಾದಂತಹ ಅಂಶವನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು, ಅದು ವಾಹನ ಚಾಲನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದ್ ವೇಳೆ ಮೊಬೈಲ್ ಅನ್ನ ನೀವು ಯೂಸ್ ಮಾಡ್ತಾ ಇದ್ರೆ 1,000 ರಿಂದ 5,000 ತನಕ ನಿಮ್ಗೆ ದಂಡವನ್ನ ವಿಧಿಸಲಾಗುತ್ತೆ. ಈ ನಿಯಮ 1 ಅಕ್ಟೋಬರ್ ಜಾರಿಯಾಗಿದೆ. ಇನ್ನೊಂದು ನಿಯಮ ಅಂದ್ರೆ ಡಿಜಿಟಲ್ ಮಾದರಿ ಚಾಲನಾ ಪರವಾನಗಿ, ಈ ಚಲನ್ ಮತ್ತು ವಾಹನ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಮುದ್ರಿತ ಪ್ರತಿ ಅಂದ್ರೆ ಹಾರ್ಡ್ ಕಾಪಿಗಳು ಇನ್ಮುಂದೆ ಅವಶ್ಯಕವಾಗಿರುವುದಿಲ್ಲ. ಇದರ ಹೊರತಾಗಿ ಡಿಜಿಟಲ್ ಮಾದರಿಯ ಮೂಲಕ ಮಾನ್ಯತೆ ಪಡೆದ ದಾಖಲೆಗಳನ್ನ ನೀಡಬಹುದಾಗಿದೆ. ಚಾಲನಾ ಪರವಾನಗಿ ಆಗಿರಬಹುದು, ಈ ಚಲನ್ ಆಗಿರಬಹುದು ಅಥವಾ ವಾಹನಕ್ಕೆ ಸಂಬಂಧಿಸಿದಂತಹ ಇನ್ನುಳಿದಂತಹ ದಾಖಲೆಗಳನ್ನ ಮೊದಲು ನಾವು ಹಾರ್ಡ್ ಕಾಪಿ ರೂಪದಲ್ಲಿ ಇಟ್ಕೊಳ್ತಾ ಇದ್ವಿ, ಈಗ ಅದರ ಅಗತ್ಯತೆ ಇರುವುದಿಲ್ಲ. ಅದರ ಹೊರತಾಗಿ ಡಿಜಿಟಲ್ ಮಾದರಿಯ ಮೂಲಕ ಮಾನ್ಯತೆ ಪಡೆದಂತಹ ದಾಖಲೆಗಳನ್ನ ನೀಡಬಹುದಾಗಿದೆ. ಡಿಜಿ ಲಾಕರ್ ಎಂ ಪರಿವಾಹನ ಬಳಕೆಗೆ ಸಂಬಂಧಿಸಿದಂತೆ ನೋಡೋದಾದ್ರೆ, ವಾಹನಗಳಿಗೆ ಸಂಬಂಧಪಟ್ಟ ದಾಖಲೆ ಪ್ರತಿಗಳನ್ನ ಕೇಂದ್ರ ಸರ್ಕಾರದ ಆನ್ಲೈನ್ ಪೋರ್ಟಲ್ ಆದ ಎಂ ಪರಿವಾಹನ್ ಅಥವಾ ಡಿಜಿ ಲಾಕರ್ ಆಪ್ಗಳಿಗೆ ಅಪ್ಲೋಡ್ ಮಾಡಬಹುದು. ಅಗತ್ಯ ಸಂದರ್ಭದಲ್ಲಿ ಇವುಗಳನ್ನ ದಾಖಲೆಗಳನ್ನಾಗಿ ಬಳಸ್ಕೊಳ್ಬಹುದು. ಇನ್ನೊಂದು ನಿಯಮ ಬದಲಾವಣೆ ಆಗಿರುವಂತಹದ್ದು, ಅಧಿಕಾರಿಗಳ ಹತ್ತಿರ ಎಲ್ಲಾ ರೀತಿಯಾದಂತಹ ಮಾಹಿತಿ ಇರುತ್ತೆ. ಅಂದ್ರೆ ಲೈಸೆನ್ಸ್ ರಿಲೇಟೆಡ್ ಸಂಚಾರಿ ಅಧಿಕಾರಿಗಳು ಯಾರ್ಯಾರಿರ್ತಾರೆ ಅವ್ರ ಹತ್ರ ಎಲ್ಲಾ ರೀತಿಯಾದಂತಹ ಮಾಹಿತಿ ಇರುತ್ತೆ. ಪರವಾನಗಿ ಪ್ರಾಧಿಕಾರವು ಅನರ್ಹಗೊಳಿಸಿದ ಅಥವಾ ರದ್ದುಪಡಿಸಿದ ಚಾಲನಾ ಪರವಾನಗಿಯ ವಿವರಗಳನ್ನ ಅಧಿಕೃತ ಪೋರ್ಟಲ್ ನಲ್ಲಿ ದಾಖಲಿಸುವುದಲ್ಲದೆ ಅದನ್ನ ಕಾಲಕಾಲಕ್ಕೆ ಅದನ್ನ ಅಪ್ಡೇಟ್ ಕೂಡ ಮಾಡ್ತಾ ಇರುತ್ತೆ. ಇಷ್ಟು ದಿನ ನಾವು ಎಲ್ಲದರಲ್ಲೂ ಡಿಜಿಟಲೀಕರಣ ನೋಡ್ತಾ ಇದ್ವಿ, ಇದರಲ್ಲೂ ಕೂಡ ಡಿಜಿಟಲೀಕರಣ ಆಗ್ತಾ ಇರೋದ್ರಿಂದ ಎಟಿಎಂ ಮಾದರಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ಹೊಸದಾಗಿ ಬರುವ ಡಿಎಲ್ ಮತ್ತು ಆರ್ಸಿಗಳು ಸ್ಮಾರ್ಟ್ ತಂತ್ರಜ್ಞಾನವನ್ನ ಹೊಂದಿರುತ್ತವೆ. ಅಂದ್ರೆ ಹೊಸ ಕಾರ್ಡ್ ನಲ್ಲಿ ಅತ್ಯಾಧುನಿಕ ಮೈಕ್ರೋಚಿಪ್ ಇರಲಿದ್ದು ಕ್ಯೂಆರ್ ಕೋಡ್ ಹಾಗೂ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಗಳು ಇರಲಿವೆ. ಈ ಕಾರ್ಡ್ಗಳು ಎಟಿಎಂ ಕಾರ್ಡ್ಗಳ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತವೆ. ಇದಿಷ್ಟು ಮೋಟಾರು ವಾಹನ ಕಾಯ್ದೆಗೆ ತಿದ್ದುಪಡಿಯಾದಂತಹ ನಿಯಮಗಳು. ಇವುಗಳನ್ನ ನೋಟ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.